ಪಾಂಡವರು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತನಾದ ಧೌಮ್ಯನನ್ನು ಹಸ್ತಿನಾವತಿಗೆ ಕಳಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದು ಗೋಪಿಕಾಂಗನಿಯರ ಕಟಾಕ್ಷ ಚಿಂತಕೆಯನ್ನು ಕಣ್ಣುಗಳಿಂದ ಅನಂತ ಭೋಗದ ಹಗಲನಸನ್ನು ಕಾಣಲು ನಿಮಗೆ ಸಾಧ್ಯವಿಲ್ಲ. ಪ್ರಿಯ ಪ್ರಿಯತಮೇ, ಲೋಕ ಸೇವೆಯ ಆಯ್ಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖವನ್ನು ಜಗತ್ತಿನ ಯಾವ ಕೋಣೆಯಲ್ಲಿ ಅದಾವ ದುಷ್ಕರ್ಮವನ್ನು ಜನಿಸುವರು ಇದರ ತೀಕ್ಷ್ಣಾನೇ ಆಗುತ್ತಿಯಾಗಲು. ಯುದ್ಧವೇನೋ ಬಂದೊದಗಿದಂತೆ, ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಂತರ ರುಕ್ಮಿಣಿ. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಈ ಶೈನಾಗಾರ್ ನೌಸ್ತನನ್ನು ದಾಟದಿರಲು ಈಗೊಂದು ಅನುಕೂಲವಾದ ಕಾಣುವುದರು ತಂದಾಯಿತು. ವಾಸುದೇವ, ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ಏನು ತಿಳಿದನು? ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗಿನಿಯರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿದರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಗೆದ ಪಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸಿತ್ತು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ನಾನು ನಿರಸ್ತನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ಈ ದರ್ಕಾಂಧ ಕ್ಷತ್ರಿಯ ವೀರರನ್ನು ನಾನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿದೆ. ನಾನು ಆ ಜ್ಞಾನವನ್ನು ಅರಿಸುವೆ. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನು ಏರಬಲ್ಲವಂತಿರುವುದನ್ನು ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡಿ.